ಅಶ್ವಿನಿ ಸರ್. ಯಾವ ಊರಪ್ಪ? ಹುಬ್ಳಿ ಸರ್. ಯಾಕೆ ಬಂದೆ ಇಲ್ಲಿ ಸರ್? ಇಲ್ಲಿ ಯಾವ ಥಿಯೇಟರ್ ಅಲ್ಲಿ ನೀವು ಸಿಂಗಲ್ ಸ್ಕ್ರೀನ್ ನೋಡ್ತೀರಾ ಸಿನಿಮಾನ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡ್ತೀರಾ? ಸಿಂಗಲ್ ಸ್ಕ್ರೀನ್. ಸಿಂಗಲ್ ಸ್ಕ್ರೀನ್ ಅಲ್ಲಿ. ನಮಗೆ ಕೇಳಿಸಲ್ಲ, ಜನಗಳಿಗೆ ಕೇಳಿಸ್ತದೆ ನಿಮ್ಮ ಮಾತು. ಸಿಂಗಲ್ ಸ್ಕ್ರೀನ್ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲಿ ಜೋರಾಗಿ ಕಿರಿಸ್ತಾರೆ, ನೀವು ಇಷ್ಟು ಮೆಲ್ಲಗಿದ್ದೀರಾ ಸರ್? ನಂಗೆ ಆಕ್ಚುಲಿ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಜ್ವರನೇ ಬಂದ್ಬಿಟ್ಟಿದೆ ಸರ್. ನಿಜವಾಗ್ಲೂ ಜ್ವರ ಬಂದಿದೆ ಪಾಪ. ಅಷ್ಟು ಭಯಂಕರವಾಗಿದ್ದೀರಾ? ಏಪ್ರಿಲ್ 5ನೇ ತಾರೀಕು ಮ್ಯಾಟಿ ಸಿನಿಮಾ ರಿಲೀಸ್ ಆಯ್ತಲ್ಲ, ಅದಕ್ಕೆ ಸರ್ ಭಯ ಬಂತು. ಅಯ್ಯೋ, ಮ್ಯಾಟಿ ಸಿನಿಮಾ ನಿನಗೆ ಯಾಕಮ್ಮ ಭಯ ಜ್ವರ? ಅಲ್ಲಿ ಸಿನಿಮಾ ಥಿಯೇಟರ್ ಒಳಗಡೆ ಹೋದ್ಮೇಲೆ ಭಯ ಆಗಬೇಕು. ಇಲ್ಲ ಅಲ್ಲ ಅಲ್ಲ ಸರ್, ಸಿನಿಮಾ ಅಲ್ವಾ, ನೋಡಕ್ಕೆಲ್ಲ ದೇವ್ರ ತರ ಕಾಣ್ತಾ ಇದ್ರು ನೀವಿಬ್ರು ಅಂತ. ಮೂರು ಜನ ಅಂತ ಆಗ್ಲೇ ಮೆನ್ಷನ್ ಮಾಡಿ ಹೇಳಾಯ್ತು ಅವ್ರು. ನನ್ನ ಹೀರೋ ನೇರದಾಗ ಅಂತಾರ ಅವ್ರು ಅವಾಗ ಹೇಳಿದ್ರು. ಇದ್ರು ಹೇಳಲ್ಲ ಸರ್, ನೋಡಿ ನನ್ನ ಭಯ ಅಂತ. ಅಲ್ಲ, ಹೀರೋ ನೇರದಾಗ ಅಂತಾರ, ಹಂಗಿದ್ರು ಯಾರು ಹೇಳಲ್ಲ. ಸರ್ ನೋಡಿ ಸರ್, ಸಿನಿಮಾದಲ್ಲಿ ಇಬ್ಬರಿಬ್ರು ಹೀರೋಯಿನ್ ಜೊತೆ ಆಕ್ಟ್ ಮಾಡಿದ್ದಾರೆ, ನಿಮಗೆ ಒಂದಾದ್ರೂ ಹೀರೋಯಿನ್ಸ್ ಬೇಕಿತ್ತಲ್ವಾ? ನಮಗೂ ಹೀರೋಯಿನ್ ಇದ್ರು, ಅವರು ಫಸ್ಟ್ ಡೇ ಶೂಟಿಂಗ್ ಬಂದಾಗ ಜರ ಬಂದು ಹೋಗ್ಬಿಟ್ರು ವಾಪಸ್. ಅಲ್ಲ, ಯಾವ ಹೀರೋಯಿನ್ ಇವ್ರ ಜೊತೆ ಆಕ್ಟ್ ಮಾಡಕ್ ಒಪ್ಪಲಿಲ್ಲ ಅವರು? ಕೆಟ್ಟ ಅವ್ರವ್ರಿಗೆ ತೋರಿಸ್ತೀವಿ ಬಿಡಿ. ಯಾ ನೋಡಿ ಸರ್, ಹೆಂಗ ಹೇಳ್ತಿದಾರೆ, ಹೊಟ್ಟೆ ಉರ್ಕೊಳ್ತಿದಾರೆ. ಇಬ್ರು ಹೀರೋಯಿನ್ ಅಲ್ವಾ? ಮತ್ತೆ ತೊಂದರೆ ಬಂದಿದ್ಯೋ? ಅಲ್ಲ, ಇನ್ನೊಂದ್ ಏನ್ ಗೊತ್ತಮ್ಮ, ಹಿಂದೆ ಎಲ್ಲ ಹೆಂಗಿತ್ತು ಗೌರವ ರೆಸ್ಪೆಕ್ಟ್ ಎಲ್ಲ, ಇವಾಗೆಲ್ಲ ಅನ್ರೆಸ್ಪೆಕ್ಟ್ ರೆಸ್ಪೆಕ್ಟೇ ಇಲ್ಲ. ಈಗ ನಮ್ಮ ಸಿನಿಮಾದು ಯಾವ ಸಾಂಗ್ ನಿಮ್ಗೆ ಇಷ್ಟ? ಈಗ ಯಾವ್ಯಾವ ಸಾಂಗ್ ರಿಲೀಸ್ ಆಗಿದೆ ಗೊತ್ತಲ್ಲ? ನಂಗೆ ಮ್ಯಾಟ್ನಿ ಸಾಂಗ್ ಇಷ್ಟ, ರಚಿತಾ ಮೇಡಮ್ ಜೊತೆ ಮಾಡಿದ್ದೀರಲ್ಲ ಮ್ಯಾಟ್ನಿ ಶೋಗೆ. ಸರಿ, ಒಂದೆರಡು ಲೈನ್ ಹಾಡಮ್ಮ ನಮಗೋಸ್ಕರ ಪ್ಲೀಸ್. ಸರ್ ನಿಮ್ಮ ಜೊತೆ ಹಾಡ್ತೀನಿ. ನೀನು ಹಾಡು, ನಮ್ಮ ಹಾಡ್ತೀವಿ. ಸಂಜೆ ಮೇಲೆ ಹಾಡು, ಸಂಜೆ ಮೇಲೆ ಗೊತ್ತಲ್ವಾ ಲಿರಿಕ್ಸ್? ಸ್ವಲ್ಪ ರಾಂಗ್ ಆಗಿಬಿಟ್ರೆ ಆಯ್ತಾ? ಪರವಾಗಿಲ್ಲ, ಓಕೆ. ಟ್ರೈಲರ್ ನೋಡಿದ್ಯಾ? ಹಾಂ ಸರ್ ನೋಡಿದ್ದೀನಿ. ಹೇಗೆ ಅನಿಸ್ತು ಟ್ರೈಲರ್? ಅದಕ್ಕೆ ಭಯ ಆಯಿತು ಸರ್, ಹಾರರ್ ಅಲ್ವಾ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ನೀವುಗಳು ಬೇರೆ ಭಯ ಹುಟ್ಟಿಸ್ಬಿಟ್ಟಿದ್ದೀರಾ ನನಗೆ. ನಾನೇನು ಭಯ? ಈಗ ನಮ್ಮದು ಸಿನಿಮಾದು ಸಾಂಗ್ ನೋಡಿದಿರ ಇಷ್ಟ ಆಗಿದೆ, ಟ್ರೈಲರ್ ನೋಡಿದಿರ ಇಷ್ಟ ಆಗಿದೆ, ಆಯಿತು. ಸೊ ಈಗ ನಿಮಗೆ ನಮ್ಮ ಸಿನಿಮಾ ರಿಲೀಸ್ ಆದರೆ ಖಂಡಿತ ನೋಡಬೇಕು ಅಂತ ಅನ್ಸುತ್ತೆ? ಅನ್ಸುತ್ತೆ ಸರ್. ಯಾಕೆ ನೋಡಬೇಕು? ಅದಕ್ಕೇನು, ಅದನ್ನೇ ಕೇಳ್ತಾ ಇರೋದು. ಯಾಕೆ ನಮ್ಮ ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಹಾರರ್ ಇರುತ್ತೆ, ಅದರಲ್ಲೂ ನಮ್ಮ ಹೀರೋಯಿನ್ಸ್ಗಳು ತುಂಬ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸರ್ ಜೊತೆ. ರಚಿತಾ ಮೇಡಮ್ ಇದು ಎರಡನೇ ಸಿನಿಮಾ, ಸೊ ಅವ್ರ ಪೇರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ ಹಿಂದೆ ಸಿನಿಮಾಗಳಲ್ಲಿ, ಸೊ ಅದಕ್ಕೋಸ್ಕರ ನಾವು ನೋಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ, ಇಂಟ್ರೋ ಎಂಡ್ ಆಯ್ತು ಇವಾಗ, ಇವರೆಲ್ಲ ಸೈಡ್ ಬಿಸಾಕಿ ಇಂಟ್ರೋ ಎಂಡ್ ಆಯ್ತು, ಕಟ್ ಮಾಡಿ ಮುಗಿದಿಂಟ್ರು ಸರ್. ಅದು ಹೆಂಗೆ ನೋಡ್ಬೇಕು ಸರ್, ಹಂಗೆ ಹೇಳಕ್ಕಾಗತ್ತಾ ಸರ್? ಫ್ರೆಂಡ್ಸ್ ಇಲ್ಲ ಅಂದರೆ ಸಿನಿಮಾನ ಆದ್ರೂ ಫ್ರೆಂಡ್ಸ್ ಅಲ್ವಾ ಸರ್ ಎನರ್ಜಿ ಹೀರೋಗೆ? ಅವತ್ತು ಟಗರು ಫ್ರೆಂಡ್ಸ್ ಇಲ್ಲ ಅದಕ್ಕೆ ಸಿಟ್ಟು ಬರ್ತಾರದು ನೋಡಿ. ಅಂತ ಹೀರೋ ಇದಾರೆ ಫ್ರೆಂಡ್ಸ್ ಆಗಿ ನಿಮ್ಗೆ ಅಲ್ವಾ ಸರ್? ಆದ್ರೂ ಅವ್ರನ್ನ ಬಿಟ್ಕೊಡೋ ತಪ್ಪಲ್ವಾ? ನಾನು ಎಲ್ಲಿ ಬಿಟ್ಕೊಂಡಿದ್ದೀನಿ ನೋಡಿ, ಅವ್ರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ನೀವು ಉರಿಸ್ತಾ ಇದ್ದೀರಾ ಅಂತ ನಿನ್ ಬಾಯಲ್ಲಿ ಪದ ಕೇಳಕ್ ಬಹಳ ಕೇಳ. ಇನ್ನೊಂದ್ಸಲ ಹೇಳಮ್ಮ, ಇನ್ನೊಂದ್ಸಲ ಹೇಳಮ್ಮ ಪ್ಲೀಸ್. ನೀನ್ ಹೇಳಮ್ಮ, ಇನ್ನೊಂದ್ಸಲ ಉರಿಸ್ತಾ ಇದಾರ ಅಂತ ಕೋಪ ಮಾಡ್ಕೊಬಿಟ್ಟಿದ್ದಾರೆ ನೋಡಿದ್ರೆ ಉರಿಸಂಗಿದ್ರೆ ಕಾಣ್ತಾರ ಸರ್? ನೀವು ಸಿನಿಮಾದಲ್ಲಿ ಯಾವ ತರ ಫ್ರೆಂಡ್ಸು? ಇದೇ ತರ ಅಲ್ಲ ಸರ್, ಜಗಳ ಮಾಡ್ಕೊಂಡು ಬಿಟ್ಟು ಹೋಗೋ ಫ್ರೆಂಡ್ಸ್ ಅಥವಾ ಯಾವಾಗ್ಲೂ ಜೊತೆಲೆ ಕಷ್ಟದಲ್ಲೂ ಜೊತೆಲಿ ಇರೋ ಫ್ರೆಂಡ್ಸ್? ನಾಳೆ ಹೋದ್ರೂ ಪರವಾಗಿಲ್ಲ, ಜೊತೆಲಿ ಇರ್ತೀವಿ ಅನ್ನೋ ಫ್ರೆಂಡ್ಸ್. ಅದಕ್ಕೆ ಎಕ್ಸಾಂಪಲ್ ತರ ಯಾವ್ದಾದ್ರು ಸೀನ್ ಬಗ್ಗೆ. ಪ್ರತಿಯೊಂದು ಸೀನೂ ನಿಮ್ಗೆ ಕಾಣಿಸುತ್ತೆ. ಒಂದು ಸೀನಲ್ಲಿ ಬಾರ ಬಾರ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಬರೋಕ್ಕಿಂತ ಮುಂಚೆ ಒಬ್ಬ ಫ್ರೆಂಡ್ ಮಿಸ್ ಆಗಿರ್ತಾನೆ, ನಾವು ಅವನು ಬರೋವರೆಗೂ ವೇಟ್ ಮಾಡಿ ಆಮೇಲೆ ಪಾರ್ಟಿ ಮಾಡ್ತೀವಿ, ಅದು ಫ್ರೆಂಡ್ಶಿಪ್. ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಸಿನಿಮಾದಲ್ಲೂ ಮಾತ್ರನಾ ಅಥವಾ ಹೊರಗಡೆನೂ ಆ ಥರ ನಡೆಸ್ಕೊಂಡಿದ್ದೀರಾ? ಆಲ್ರೆಡಿ ತಂದಿಟ್ಟಿರ್ತಾರೆ ಹೊರಗಡೆ, ಹಂಗಿಲ್ಲ ತಗೊಂಡು ಹೋಗ್ತಾನೆ ಶುರು. ಯಾರು ಬರ್ತಾರೆ ಅವರೆಲ್ಲ ಶುರು ಮಾಡ್ಕೊಂಡಿರ್ತಾರೆ. ಇವಾಗ ಸರ್ ನೀವೆಲ್ಲ ಸಿನಿಮಾಗಳಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡವ್ರು ಆಲ್ರೆಡಿ, ಇವಾಗ ಈ ಸಿನಿಮಾದಲ್ಲಿ ಹೀರೋ ಜೊತೆ ಅಲ್ಲ ಸರ್, ಹೀರೋ ಜೊತೆನೆ ಹೀರೋಗಳು ಆಕ್ಟ್ ಮಾಡಿರೋ ಅನುಭವ ಹೇಗಿತ್ತು ನಿಮ್ಗೆ? ಅಲ್ಲಿ ಸ್ನೇಹಿತರು ಸಂತೋಷವಾಯ್ತು.
ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು, ಹೆಮ್ಮೆ ಅನಿಸ್ತು, ಪ್ರೌಡ್ ಮೂಮೆಂಟ್ ಅದು. ಹಂಗೆಲ್ಲ ಉರಿಸ್ಬಾರ್ದು ಅವ್ರು ನೋಡಿ ಎಷ್ಟು ಯೂಸ್ ಮಾಡ್ತಿದಾರೆ ಉರ್ಸೋದು ಅಂತ, ಅದಕ್ಕೆ ನನ್ಗೆ ಬಂತು. ಅದಕ್ಕೆ ನನ್ ಬಾಯಲ್ಲಿ ಬಂತು. ಸರ್ ನೀವ್ ಹೇಳಿ ಸರ್, ಅವ್ರ ಸರ್ ಜೊತೆ ಆಕ್ಟ್ ಮಾಡಿರೋ ಅನುಭವ. ನಾಲ್ಕನೇ ಸಿನಿಮಾ ಅವ್ರ ಜೊತೆ ಆಕ್ಟ್ ಮಾಡ್ತಾರೆ. ಏನು ಉಳಿದಿಲ್ಲ, ಏನು ಉಳಿದಿಲ್ಲ, ಅವಾಗೂ ಅದೇ ಖುಷಿ ಇರುತ್ತೆ, ಅದೇ ಎನರ್ಜಿ ಇರುತ್ತೆ ಸೆಟ್ಗಳಲ್ಲಿ, ಅದೇ ನೋವಿರುತ್ತೆ, ಅದೇ ನೋವಿರುತ್ತೆ. ನಾನು ಈ ಮುಂಚೆ ಪೆಟ್ರೋಮಿಕ್ಸ್ ಮಾಡಿದ್ದೆ, ಅವಾಗ ಒಂದು ಬಹಳಷ್ಟು ಕಲಿತೆ ಅವರಿಂದ. ಇನ್ನೇನು ಒಂದೊಂದು 5 ದಿನ ಶೂಟಿಂಗ್ ಇರಬೇಕು ಅನ್ನೋ ಟೈಮಲ್ಲಿ ಆ್ಯಕ್ಚುಲಿ ನಾನು ಇನ್ನೊಂದಿಷ್ಟು ವಿಷಯಗಳನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಪಾರ್ಟ್ ಮುಗಿದೋಗ್ಬಿಡ್ತಾವ, ಬಟ್ ಆ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಸೊ ಅದನ್ನ ನಾನು ಈ ಸಿನಿಮಾದಲ್ಲಿ ಕಲಿತೆ. ಅಂದ್ರೆ ಮುಂದಕ್ಕಿನ ಜೊತೆ ಆಕ್ಟಿಂಗ್ ಮಾಡ್ಬಿಟ್ಟು ಕಲಿಬೇಕು ಅನ್ನೋದು ಏನಿಲ್ಲ. ಸಾಕಾಗಿದೆ ಅಂದ್ರೆ ಅವ್ರಿಗೂ ಬೇರೆ ಬೇರೆ ದಾರಿ ಇರ್ಬೇಕಲ್ಲ, ಒಬ್ಬರಿಗೆ ದಾರಿ ದಾರಿ ಇದ್ರೆ ಒಂದೇ ಮುಖ ಎಷ್ಟು ದಿವಸ ನೋಡೋದು, ಎಷ್ಟು ವರ್ಷ ನೋಡೋಕ್ಕಾಗುತ್ತೆ. ಎಲ್ಲ ಮರಾಠಾಸ್ ಎಲ್ಲ ರಿಪೀಟ್ ಆಗ್ತಿರುತ್ತೆ. ಹೋಗ್ತಾ ಇರಬೇಕು ಬಸ್ ಸ್ಟ್ಯಾಂಡಿಂದ ಮುಂದಕ್ಕೆ ಹಿಡ್ಕೊಂಡತ್ತೆ, ಒಂದೇ ಬಸ್ ಯಾಕೆ ಹತ್ಬೇಕು? ಈಗ ಶಿವಮೊಗ್ಗ ಹೋಗ್ಬೇಕು ಅಂದ್ರೆ ನಾನು 4-5 ಬಸ್ ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಬೋರ್ ಆಗುತ್ತೆ ಅಂತ. ಒಂದೇ ಬಸ್ ಇದ್ಬಿಟ್ಟು ಅದೇ ಬಸ್ ಕೂತ್ಕೊಳ್ಳೋದು ನಾನು ಹಂಗೆ. ಆದರೆ ನಿಮ್ಮ ಮುಂಚೆ ಎಲ್ಲ ಹಂಗಿತ್ತು, ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು, ಈಗೆಲ್ಲ ಹಂಗಿಲ್ಲ. ಗೊತ್ತಿಲ್ಲ, ಕಷ್ಟ ಆಯ್ತು. ಅಲ್ಲ ಅಲ್ಲ, ಅದೇ ಅವ್ರಿಗೆ ಗೊತ್ತು, ಅವ್ರನ್ನೂ ಆ ಕಾಲದಲ್ಲಿದ್ದಾರೆ, ಸ್ವಲ್ಪ ಅಪ್ಡೇಟ್ ಆಗಬೇಕು. ಸರ್, ರಚಿತಾ ಮೇಡಮ್ ಜೊತೆ ಅಯೋಗ್ಯ ಮೂವಿ ಮಾಡಿದ್ರಿ. ರಚಿತಾ ಮೇಡಮ್ ಜೊತೆ ಅಯೋಗ್ಯ ಸಿನಿಮಾ ಮಾಡಿದ್ರಿ, ಅದಾದ್ಮೇಲೆ 5 ವರ್ಷ ಗ್ಯಾಪ್ ಆದ್ಮೇಲೆ ಮ್ಯಾಟ್ನಿ ಇದಲ್ಲಿ ಕಾಣಿಸ್ಕೊಳ್ತಿದ್ದೀರಾ? ಅಂದ್ರೆ ಆ ಜೋಡಿ ಇಷ್ಟ ಆಗಿತ್ತಲ್ವಾ ಸರ್ ಜನಗಳಿಗೆ, ಸೊ ಮತ್ತೆ ಕಾಣಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ ಅಭಿಮಾನಿಗಳಿಗೆ. 2 ವರ್ಷ ಆಯ್ತು ಸಿನಿಮಾ, ಕೋವಿಡ್ ಬಂತು 1 ವರ್ಷ ತಿನ್ಕೊಂತು, ಆಮೇಲೆ ಮತ್ತೆ ಶುರು ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅದಕ್ಕೆ ಟೈಮ್ ತಗೊಂತು. ಶೆಡ್ಯೂಲ್ಗಳು ಎಲ್ಲ ಕೆಮ್ಮು ಬಂದಿದೆ, ಜ್ವರ ಬಂದಿದೆ, ಆದ್ರೂ ನಾವು ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದೀವಿ ನಮ್ಮ, ಅದಕ್ಕೆ ನೀನು ಹೆಮ್ಮೆ ಪಡಬೇಕು. ಸರ್ ಅದೇ, ನಂಗೆ ಅಷ್ಟು ಜ್ವರ ಬಂದ್ರೂ ನಾನು ನಿಮ್ಗಳ ಜೊತೆ ಇಂಟರ್ವ್ಯೂ ಕೂತ್ಕೊಂಡಿದ್ದೀನಿ ಸರ್, ನಂಗೆ ಖುಷಿ ಆಗ್ತದೆ. ನಂಗೆ ಖುಷಿ ಆಗ್ತಿದೆ ಸರ್. ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಕಾಮಿಡಿ ಸಿನಿಮಾಗಳಲ್ಲಿ ಮಾಡಿ ಜನಗಳಿಗೆ ಎಂಟರ್ಟೈನ್ ಮಾಡಿದವರು, ಇವಾಗ ಯಾಕೆ ಈ ಬೇಸ್ ಸಿನಿಮಾ ಮಾಡಿಬಿಟ್ಟು ಜನಗಳಿಗೆ ಹೆದರಿಸ್ತಾ ಇದ್ದೀರಾ? ಯಾಕೆ ಹಾರರ್ ಸಿನಿಮಾ ಮಾಡಿ ಜನರನ್ನ ಹೆದರ್ಸ್ತಿದೀರಾ ಅಂತ. ಅಲ್ಲಮ್ಮ, ಇದುವರೆಗೂ ಯಾರು ಎದುರಿಸಿಲ್ವಾ? ನಾನೇನ ಪಡೆದಾರ ಮಾಡ್ಬೇಕು, ಅವ್ರ ಎದುರಿಸಿಲ್ವಾ? ಭಕ್ತ ಪ್ರಹ್ಲಾದ ಅಣ್ಣವ್ರಿಗೆ ಬಂದಾಗ ಎಲ್ಲ ಜನ ಎದುರಿಲ್ವಾ? ಅಲ್ಲಮ್ಮ, ಅದ್ಯಾವ್ದು ಇದು ವಾಪ್ತಮಿತದಲ್ಲಿ ವಿಷ್ಣು ಸರ್ ಎದುರಿಸಿಲ್ವಾ? ಸೌಂದರ್ಯ ಎದುರಿಸಿಲ್ವಾ? ನಮ್ಮ ನಾನೇನ ಬಿಡದಾರನಲ್ಲಿ ಅನಂತನಾಚಾರ ಎದುರಿಸಿಲ್ವಾ? ಎಲ್ಲರೂ ಎದುರಿಸಿದ ತಾನೆ? ನಾವು ಒಂದ್ ಚೂರು ಎದುರಿಸ್ತಾ ಇದೀವಿ ಅಷ್ಟೇ, ಏನ್ ನಮ್ ಜಾಸ್ತಿ ಇಲ್ಲ ನಮ್ದು. ನೀವು ನಮ್ಮನ್ನ ಬ್ಲೇಮ್ ಮಾಡ್ಬಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಸಣ್ಣದಾಗ ಎದುರಿಸ್ತಾ ಇದೀವಿ ಅಷ್ಟೇ. ಅದ್ರಲ್ಲೇನು ಇವ್ರ ಮಾತೆಲ್ಲ ಕಟ್ಕೊಂಡ್ಬಿಟ್ಟು ಚಾಟಿ ಹೇಳ್ತಾರೆ. ಟೆಂಪರೇಚರ್ ಜಾಸ್ತಿ ಆಯ್ತು, ನಾನು ಎದುರ್ಕೊಂಡ್ಬಿಟ್ಟೆ ಸರ್, ನಾನು ಎದುರ್ಕೊಂಡ್ಬಿಟ್ಟೆ ಇವಾಗ ಹೇಳಿರೋ ಫ್ಲೋಗೆ. ನಾವು ಒಳ್ಳೆಯವರಪ್ಪ, ಎಷ್ಟು ಒಳ್ಳೆಯವರು ಅಂದರೆ, ನಿನಗೆ ಕೆಮ್ಮು ಬಂದಿದ್ರು ಜ್ವರ ಬಂದಿದ್ರು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದೀವಿ ಅಂತಂದರೆ ನಿನ್ನಲ್ಲೇ ಅರ್ಥ ಮಾಡ್ಕೊಬೇಕು. ನನ್ನ ಮ್ಯಾಟ್ನಿ ಹಾರರ್ ಸಿನಿಮಾ ಅಂತ ಮಾತ್ರ ಅಂದ್ಕೊಂಡಿದ್ದೀರ, ಅದಕ್ಕೆ ಭಯ ಭಯ ಎದುರಿಸ್ತೀರಾ ಅಂತ ಜೊತೆ ನಾವು ಹೇಳ್ತಿರೋದು ಹಾರರ್ ಕಾಮಿಡಿ ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.